ಪರಿಷತ್ ಗಲಾಟೆ ಧರ್ಮೇಗೌಡರ ಆತ್ಮಹತ್ಯೆಗೆ ಕಾರಣವಾಯಿತು. ಅದೊಂದು ಸಮಿತಿ ರಚನೆಯಿಂದ ಇಷ್ಟೆಲ್ಲ ನಡೆದು ಹೋಯಿತು. ಭಾವುಕರಾಗಿ ಮಾತನಾಡುತ್ತಾ ಕುಮಾರಸ್ವಾಮಿಯವರು ಬಿಚ್ಚುತ್ತಿದ್ದಾರೆ ಸಮಿತಿಯ ಸತ್ಯ. ಇದು ರಾಜಕಾರಣದ ಕೊಲೆ ಎಂದ ಹೆಚ್ ಡಿ ಕುಮಾರಸ್ವಾಮಿ ಮಾತಿನ ಅರ್ಥವೇ? ಹಾಗಿದ್ರೆ ಹೆಚ್ ಡಿ ಕುಮಾರಸ್ವಾಮಿ ಯಾವ ಹೇಳಿಕೆಯನ್ನು ನೋಡಿ ಕೊಟ್ಟಿದ್ದಾರೆ ಬರೀ ನೋಡ್ಕೊಂಡು ಬರೋಣ. ಆ ನೋಟಿಸ್ಗೆ ಉತ್ತರ ಕೊಡಲಿಕ್ಕೆ ಆ ಹೆಣ್ಣುಮಗಳ ಕೈಯಲ್ಲಿ ಸಾಧ್ಯ ಆಗದೆ ಒಂದೂವರೆ ಪುಟಗಳ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ಹೆಣ್ಣುಮಗಳು ಧರ್ಮೇಗೌಡರ ವಿರುದ್ಧ ಚಾರ್ಜ್ ಮಾಡಿ. ಅದಕ್ಕೆ ಈಗ ಸತ್ಯಾಸತ್ಯತೆಗಳನ್ನು ಹೊರಗಿಡ್ತಕ್ಕಂಥದ್ದಕ್ಕೆ ಒಂದು ಸಮಿತಿ ಬೇರೆ ರಚನೆ ಮಾಡಲಿಕ್ಕೆ ರೆಕಮೆಂಡೇಷನ್ ಮಾಡಿದ್ದಾರೆ. ಅದರ ಅಧ್ಯಕ್ಷರು ನಮ್ಮ ಪಕ್ಷದವರೇ ಮರಿತಿಬ್ಬೇಗೌಡ ಅಂತಕ್ಕಂಥ ಒಬ್ಬ ಬಹಳ ಪ್ರಾಮಾಣಿಕವಾದಂಥ ನೇರವಾದಿ ರಾಜಕಾರಣಿ ಪಾಪ ಅವ್ರನ್ನ ಅಧ್ಯಕ್ಷರು ಮಾಡ್ಕೊಂಡಿದ್ದಾರೆ. ಹಲವಾರು ಜನ ಮೆಂಬರ್ಗಳಿದ್ದಾರೆ, ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಬಹುಶಃ ಇದೆಲ್ಲದರ ಹಿನ್ನೆಲೆ ನಮ್ಮ ಗಮನಕ್ಕೆ ತರದೆ ಇವತ್ತು ಇಂಥ ಒಂದು ಘಟನೆಗೆ ಇವತ್ತಿನ ಈ ಒಂದು ರಾಜಕೀಯದ ಅಂತಿಮವಾದಂಥ ಆ ವ್ಯಕ್ತಿಯ ಕೊಲೆ ಮಾಡಿದಂಥದ್ದು ಈ ರಾಜಕೀಯದ ವ್ಯವಸ್ಥೆ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಂದ್ರ, ಧರ್ಮೇಗೌಡರ ಆತ್ಮಹತ್ಯೆ ಪ್ರಕರಣವನ್ನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಜೊತೆಗೆ ಯಾರು ಕೂಡ ಅರ್ಗಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ನೊಂದಿದ್ರ ಧರ್ಮೇಗೌಡರು. ಅದ್ರ ಜೊತೆಗೆ ಇವತ್ತು ಕುಮಾರಸ್ವಾಮಿಯವರು ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ರು, ಭಾವುಕರಾಗಿದ್ದರು ಕೂಡ. ಈ ಸಮಿತಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಒಂದು ಸಮಿತಿಯ ಸತ್ಯದಿಂದನೇ ಇವರು ಆತ್ಮಹತ್ಯೆ ಮಾಡೋದಕ್ಕೆ ಕಾರಣ ಆಯ್ತು. ಹಾಗಿದ್ರೆ ವೀರೇಂದ್ರ ಸೋಮಣ್ಣ, ನಿಜ, ಯಾರು ಕೂಡ ಧರ್ಮೇಗೌಡರ ಆತ್ಮಹತ್ಯೆ ಪ್ರಕರಣವನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಆದರೆ ಅಂಥದ್ದೊಂದು ಆಘಾತ ಇಡೀ ರಾಜ್ಯಕ್ಕೆ ಬಂದು ಬಡದಿದೆ. ಇವತ್ತು ಕುಮಾರಸ್ವಾಮಿಯವರ ಮಾತನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ, ಅವರು ಒಂದು ಕಡೆ ಇದು ರಾಜಕಾರಣದ ಕೊಲೆ ಅಂತ ಹೇಳ್ತಾರೆ. ಆ ಕೊಲೆ ಮಾಡಿದ ಕೊಲೆಗಾರ ಯಾರು ಅಂದರೆ ರಾಜಕೀಯ ವ್ಯವಸ್ಥೆ ಅಂತ ಹೇಳ್ತಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಯಾವ ಡಿಸೆಂಬರ್ 15 ಈ ಘಟನೆ ನಡೀತು ವಿಧಾನ ಪರಿಷತ್ನಲ್ಲಿ, ದೊಡ್ಡ ಮೇಲ್ಮನೆಯ ಮೇಲಾಟವನ್ನು ಇವತ್ತಿನ ರಾಜ್ಯದ ಜನ ನೋಡಿದ್ರು. ಆ ಮೇಲ್ಮನೆಯ ಮೇಲಾಟ ನಡೆದ ನಂತರ ಇಷ್ಟು ದಿನಗಳ ಕಾಲ ಧರ್ಮೇಗೌಡರು ಅವರ ಮನಸ್ಸಿನಲ್ಲಿ ಏನು ನಡೀತಾ ಇತ್ತು, ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹಿಂದಿನ ಅಸಲಿ ಕಾರಣ ಏನು, ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಆ ಚರ್ಚೆಗಳಿಗೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡುವ ರೀತಿಯಲ್ಲಿ ಇವತ್ತು ಕುಮಾರಸ್ವಾಮಿಯವರು ಕೊಟ್ಟಂಥ ಹೇಳಿಕೆಯ ನಡುವೆ ಅವರು ಬಹಳ ಭಾವುಕವಾಗಿ ಮಾತನಾಡ್ತಾ ಇದ್ರು. ಮಾತನಾಡುವ ನಡುವೆ ಒಂದು ಮಾತು ಹೇಳಿದ್ರು, ಏನು, ಈ ಮೇಲ್ಮನೆಯ ಮೇಲಾಟದ ಪ್ರಕರಣದ ತನಿಖೆ ಮಾಡಲಿಕ್ಕೆ ಸಭಾಪತಿಗಳು ಯಾರು, ಪ್ರತಾಪ ಚಂದ್ರ ಶೆಟ್ಟಿಯವರು ಒಂದು ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಶಿಫಾರಸು ಮಾಡಿದ್ದಾರೆ. ಆ ಸಮಿತಿಯ ಅಧ್ಯಕ್ಷರಾಗಿ ಮರಿತಿಬ್ಬೇಗೌಡರು, JDSನ MLC, ಅವ್ರನ್ನೇ ನೇಮಕ ಮಾಡಿದ್ದಾರೆ. ಜೊತೆಗೆ ಇನ್ನೂ 5 ಸದಸ್ಯರಿದ್ದಾರೆ ಅಂತ. ಅದು ಯಾರ್ಯಾರು ಸದಸ್ಯರು ಅಂದರೆ, BJPಯಿಂದ ವಿಶ್ವನಾಥ್ ಅವರಿದ್ದಾರೆ, ಹೆಚ್ ವಿಶ್ವನಾಥ್ ಅವರು, SV ಸಂಕನೂರ್ ಇದ್ದಾರೆ, ಹಾಗೆ ಕಾಂಗ್ರೆಸ್ನಿಂದ BK ಹರಿಪ್ರಸಾದ್ ಅವರಿದ್ದಾರೆ, ಹಾಗೂ RB ತಿಮ್ಮಾಪುರ್ ಕೂಡ ಇದ್ದಾರೆ. ಇವರೆಲ್ಲರನ್ನ ಒಳಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡಲಿಕ್ಕೆ ವಿಧಾನ ಪರಿಷತ್ನ ಕಾರ್ಯದರ್ಶಿಯವರಿಗೆ ಶಿಫಾರಸು ಮಾಡಿದ್ದಾರೆ. ಕಾರ್ಯದರ್ಶಿಗಳು ಇನ್ನೂ ಕೂಡ ಆದೇಶವನ್ನು ಅಧಿಕೃತವಾಗಿ ಹೊರಡಿಸಿಲ್ಲ. ಅವರ ಅಧಿಕಾರ ಅದು ಸೋಮಣ್ಣ, ಅವರು ಅಧಿಕೃತವಾಗಿ ಹೊರಡಿಸಿಲ್ಲ, ಯಾಕಂದರೆ ಅವರೇ ಅನುಷ್ಠಾನ ಮಾಡುವಂಥ ಅಧಿಕಾರಿ. ಆದರೆ ಸಾಕಷ್ಟು ಚರ್ಚೆಗೆ ಆಸ್ಪದ ಕೊಟ್ಟಿರೋದು ಯಾಕಂದರೆ, ಯಾವಾಗ ಸಭಾಪತಿಯವರು ಆ ಪ್ರಕರಣದ ಬಗ್ಗೆ ವರದಿಯನ್ನು ಕೇಳಿದ್ರು, 1.5 ಪುಟದ ವರದಿಯನ್ನು ಕೊಡ್ತಾರೆ, ಕುಮಾರಸ್ವಾಮಿಯವರೇ ಆರೋಪ ಮಾಡಿದ ಹಾಗೆ ಧರ್ಮೇಗೌಡರ ವಿರುದ್ಧ ಅದರಲ್ಲಿ ಚಾರ್ಜ್ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿಯೇ ಈಗ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ, ಏನು ಸತ್ಯಾಂಶ ಹೊರಗೆ ಬರಲಿ ಅಂತ. ಬಹುಶಃ ಇವೆಲ್ಲವೂ ಕೂಡ ಧರ್ಮೇಗೌಡರ ಗಮನಕ್ಕೆ ಬಂದಿತ್ತು, 1.5 ಪುಟದ ಪತ್ರವೂ ಗಮನಕ್ಕೆ ಬಂದಿತ್ತು, ಹಾಗೂ ನಿನ್ನೆ ರಚನೆ ಮಾಡಲಿಕ್ಕೆ ಶಿಫಾರಸು ಮಾಡಿದಂಥ ಸಮಿತಿ ಕೂಡ, ಮರಿತಿಬ್ಬೇಗೌಡರ ನೇತೃತ್ವದ ಸಮಿತಿ. ಮರಿತಿಬ್ಬೇಗೌಡರು ನೀವು ವಿಧಾನ ಪರಿಷತ್ತಲ್ಲಿ ನೋಡಿದ್ದೀರಿ, ಅವರಿಗೆ BJP ಅಥವಾ ಕಾಂಗ್ರೆಸ್ JDS ಇದೆಲ್ಲದಕ್ಕಿಂತ ಮೀರಿ ಅವರು ನಿಂತಿದ್ದಾರೆ. ಒಂದು ರೀತಿಯಲ್ಲಿ JDS MLC ಹೌದೋ ಅಲ್ವೋ ಅಂತ ಪ್ರಶ್ನೆ ಮಾಡುವ ರೀತಿಯಲ್ಲೇ ಅವರು ಈ ಹಿಂದಿನ ಬೆಳವಣಿಗೆಗಳಲ್ಲಿ ನಡ್ಕೊಂಡಿದ್ದಾರೆ ಅನ್ನೋದು. ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದು, ಬಹಳ ನೇರ ನಿಷ್ಠೂರವಾದಿಯಾದಂಥ ಅತ್ಯಂತ ಪ್ರಾಮಾಣಿಕರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅನ್ನೋದನ್ನು ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದು. ಆ ದೃಷ್ಟಿಯಿಂದ ನೋಡೋದಾದರೆ ಈ ಸಮಿತಿಯನ್ನು ರಚನೆ ಮಾಡಿದ್ದು ಧರ್ಮೇಗೌಡರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ, ಪರಿಣಾಮ ಬೀರ್ತಾ, ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇದೆ. ಆದರೆ ಸಭಾಪತಿಯವರು ಇಂಥದ್ದೊಂದು ಸಮಿತಿಯನ್ನು ರಚನೆ ಮಾಡುವ ಮೂಲಕ
ಸತ್ಯಾಂಶ ಹೊರಗೆ ಬರಲಿ. ಅವತ್ತು ಏನು ನಡೀತು, ಘಟನೆಯಲ್ಲಿ ತಪ್ಪಿತಸ್ಥರು ಯಾರು, ಯಾರಿಂದ ತಪ್ಪಾಯಿತು, ಯಾರು ಡೋರ್ ಹಾಕಿದ್ರು, ಯಾರು ಉಪಸಭಾಪತಿಗಳು ಬಂದು ಸಭಾಪತಿಗಳ ಪೀಠದ ಮೇಲೆ ಕೂರಲಿಕ್ಕೆ ಕಾರಣರಾದರು, ಯಾರು ಅವ್ರನ್ನ ಎಳೆದು ಹಾಕಿದ್ರು, ಇವೆಲ್ಲವೂ ಕೂಡ ಸತ್ಯಾಂಶ ಹೊರಗೆ ಬರಲಿ ಅಂತಲೇ ಈಗೊಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಆದರೆ ಕಮಿಟಿ ರಚನೆ ಮಾಡಿ ಆದೇಶ ಹೊರಬೀಳುವ ಮೊದಲೇ ಇಂಥದ್ದೊಂದು ಮಹಾದುರ್ಘಟನೆ ನಡೆದೋಗಿದೆ. ಧರ್ಮೇಗೌಡರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಆ ಸಮಿತಿಯ ಮುಂದಿನ ಕಾರ್ಯವಿಧಾನ ಯಾವ ರೀತಿ, ಅದು ಆದೇಶ ಹೊರಬೀಳುತ್ತೋ ಇಲ್ವೋ, ಅವೆಲ್ಲವೂ ಕೂಡ ವಿಧಾನ ಪರಿಷತ್ತಿನ ಚೌಕಟ್ಟಿಗೆ ಸೇರ್ಕೊಂಡಿದೆ. ಆದರೆ ಧರ್ಮೇಗೌಡರ ಆತ್ಮಹತ್ಯೆ ಪ್ರಕರಣ ನಮ್ಮ ಮುಂದೆ ಇದೆ. ಸೋಮಣ್ಣ, ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.